ಧರ್ಮ ಮತ್ತು ಅಧರ್ಮದ ಪ್ರಶ್ನೆ ಅಲ್ಲ ಸ್ವಾಮಿ, ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ನಡೆಯತಕ್ಕಂತ ಒಂದು ಸಣ್ಣ ಸ್ಥಳೀಯ ಸಂಸ್ಥೆ ಚುನಾವಣೆ. ಸೇವೆ ಮಾಡೋದಿಕ್ಕೆ ಯಾವುದೇ ಧರ್ಮ ಬೇಡ, ಜಾತಿ ಬೇಡ, ಯಾವುದು ಬೇಡ. ರಾಜಕೀಯನೇ ಮಾಡಬೇಕು ಅಂತ ಬಂದವರಿಗೆ ಇವೆಲ್ಲ ಬೇಕಾಗ್ತಿತ್ತು. ಆನಂದ್ ಗೌಡರು ಹೇಳ್ತಾರೆ, ಆಡೋ ಹುಡುಗನ ಮದುವೆ ಮಾಡಿದ್ರೆ ಏನೋ ಮಾಡಿದ್ರು ಅನ್ನಂಗೆ. ಇದು ರಾಜಕೀಯದ ಚದುರಂಗದ ಆಟ. ಇದು ಜನಗಳ ಒಲವು ಅವ್ರ ಕಡೆ ಇಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಕಡೆ ಇಡೀ ದೇಶ ನೋಡ್ತಾ ಇದೆ. ಸ್ಮಶಾನಕ್ಕೆ ತಾವು ಟೆಂಡರ್ ಕರೆಸಿದ್ರಿ, ಟೆಂಡರ್ ಕರೆಸಿದಾಗ ಟೆಂಡರ್ ತಗೊಂಡೋಗಿ ಮನೆ ರೂಮಲ್ಲಿ ಇಟ್ಕೊಳ್ಳೋದಲ್ಲ ಸ್ವಾಮಿ. ಕಾಂಟ್ರಾಕ್ಟರ್ ತಮ್ಮಲ್ಲಿ ಬಂದು ಸದಸ್ಯರು ನಮಗೆ ಜಾಗ ತೋರಿಸ್ಲಿಲ್ಲ ಇದುವರೆಗೂ ಅಂತೇಳಿ ಲೆಟರ್ ಬರ್ಕೊಟ್ಟಿದ್ದು ಸಮ ಜ್ಞಾನಕ್ಕಿಲ್ವಾ? ಇಲ್ಲಿ ಮುಸ್ಲಿಂ ಮತ ಬಂದವರನ್ನ ಇಲ್ಲಿ ಮಧ್ಯದಲ್ಲಿ ಹೇಳ್ಕೊಂಬಂದು ರಾಜಕೀಯ ಮಾಡ್ತಾ ಇರತಕ್ಕಂಥ ಸಂಸ್ಕೃತಿಗೆ ನನ್ನ ಧಿಕ್ಕಾರ. ಖಂಡಿತ 23 ವಾರ್ಡಲ್ಲಿ 23 ವಾರ್ಡ್ಗಳನ್ನು ಬಿಜೆಪಿ ಈ ಸಾರಿ ಗೆಲ್ಲತ್ತೆ. 30ನೇ ತಾರೀಕು ಜಿಗಣಿಪುರ ಸಭೆ ಮೇಲೆ ಬಿಜೆಪಿಯ ಬಾವುಟವನ್ನು ಆರಿಸೇ ತೀರ್ತೀವಿ ಅಂತ. ಎಂ ಪಿ ಸಾಹೇಬ್ರ ಅನುದಾನ ಒಂದು ನಯಾ ಪೈಸಾ ಜಿಗಣಿಗೆ ಬಂದಿಲ್ಲ. 5 ಕೋಟಿ ಅನುದಾನವನ್ನು ಯಾವ್ಯಾವ ರಸ್ತೆಗಳಿಗೆ ಇಟ್ಕೊಂಡು ವೈಯಕ್ತಿಕವಾದ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಅವರಿಗೆ ಗೊತ್ತಿರತಕ್ಕಂಥ ವಿಚಾರ. ಡಿಸೆಂಬರ್ 27 ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪುರಸಭೆಗೆ ಚುನಾವಣೆ ನಡೆಯಲಿದ್ದು, ಇಂದು ಜಿಗಣಿ ಪುರಸಭೆಯ ವಾರ್ಡ್ ನಂಬರ್ 11ರಲ್ಲಿ ಸ್ಪರ್ಧಿಸಿರುವ ಬಿಜೆಪಿ ಪಕ್ಷದ ಅಭ್ಯರ್ಥಿ ಮಲ್ಲಿಗೆ ಆನಂದ್, 12ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಎಂ ರಾಜಪ್ಪ, 13ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಗಿರೀಶ್ ರವರು ಇಂದು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಮಾತನಾಡಿ, ಜಿಗಣಿ ಪುರಸಭೆ ಚುನಾವಣೆ ಧರ್ಮ ಮತ್ತು ಅಧರ್ಮ ಮಧ್ಯೆ ನಡೆಯುವ ಚುನಾವಣೆಯಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ನಡೆಯುವ ಚುನಾವಣೆಯಾಗಿದೆ. ಜೊತೆಗೆ ನಾವು ಇದುವರೆಗೆ ಯಾವುದೇ ಕಾಮಗಾರಿಗಳನ್ನು ಮಾಡಲು ಅಡ್ಡಿಪಡಿಸಲಿಲ್ಲ ಹಾಗೂ ಜಿಗಣಿಯಲ್ಲಿ ಇದುವರೆಗೆ ಹಿಂದೂ ಮುಸ್ಲಿಂ ಸಮುದಾಯದಲ್ಲಿ ಒಡಕು ಬಂದಿಲ್ಲ. ಸುಖ ಸುಮ್ಮನೆ ಕಾಂಗ್ರೆಸ್ಸಿಗರು ನಮ್ಮ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನು ಮಾಡುತ್ತಿದ್ದು, ಡಿಸೆಂಬರ್ 27 ನಡೆಯುವ ಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ಸಿಗರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು. ಇನ್ನು ಮತಯಾಚನೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಆನಂದ್ ಗೌಡರು ಹೇಳ್ತಾರೆ, ಆಡೋ ಹುಡುಗನ ಮದುವೆ ಮಾಡಿದ್ರೆ ಏನೋ ಮಾಡಿದ್ರು ಅನ್ನಂಗೆ. ಇದು ರಾಜಕೀಯದ ಚದುರಂಗದ ಆಟ. ಇದು ಆ ಮಟ್ಟಕ್ಕೆ ಮಾತಾಡ್ತಕ್ಕಂಥ ಸಂಸ್ಕೃತಿ ನಾವಿನ್ನ ಬೆಳೆಸ್ಕೊಂಡಿಲ್ಲ. ನಾವಿನ್ನ ತಳಮಟ್ಟದಲ್ಲಿ ಗರಿಕೆ ಉಲ್ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು 3ನೇ ಬಾರಿ ರಾಜಕೀಯ ಜಿಗಣಿ ರಾಜಕೀಯಕ್ಕೆ ನಾನು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅದನ್ನು ಕೂಡ ಜನಗಳ ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀವಿ. ಇವರು ಮಾತಾಡ್ತಕ್ಕಂಥ ರೀತಿ ಧರ್ಮ ಮತ್ತು ಅಧರ್ಮ, ಧರ್ಮ ಮತ್ತು ಅಧರ್ಮದ ಬಗ್ಗೆ ಚಿಂತೆ ಮತ್ತು ಅದರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ನಮಗಿಲ್ಲ, ನಮಗೆ ಯಾರಿಗೂ ಇಲ್ಲ. ಯಾಕಂದರೆ ಅದರ ಬಗ್ಗೆ ವಿಚಾರಧಾರೆ ನಮಗೇನೂ ಗೊತ್ತಿಲ್ಲ. ಸಂಪೂರ್ಣ ಧರ್ಮ ಮತ್ತು ಅಧರ್ಮದ ವಿಚಾರ ಮಾತಾಡಬೇಕು ಅಂದರೆ ನಾವು ಸವಿಸ್ತಾರವಾಗಿ ತುಂಬ ಮೇಧಾವಿಗಳ ಹತ್ರ ತುಂಬ ಅದನ್ನು ಅರ್ಥ ಮಾಡ್ಕೊಂಡಿರೋರ ಹತ್ರ ಕೂತ್ಕೊಂಡಾಗ ಮಾತ್ರ ನಾವೇನಾದರೂ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಕಾಂಟ್ರಾಕ್ಟ್ರು ಟೆಂಡ್ರಾಗಿದೆ ಅಂತ ಪೇಪರ್ ಹಿಡ್ಕೊಂಡು ಬಡಾಯಿ ಕೊಚ್ಕೊಳ್ಳೋದಲ್ಲ. ಬಡಾಯಿ ಕೊಚ್ಕೊಳ್ಳೋದ್ರ ಜೊತೆಗೆ ಟೆಂಡ್ರಾಗಿರ್ತಕ್ಕಂಥ ಪೇಪರ್ಗಳಿಟ್ಕೊಂಡು ಅಳ್ಳಾಡಿಸ್ಕೊಂಡು ಬೀದಿಗಳಲ್ಲಿ ಸಾರ್ವಜನಿಕರಿಗೆ ತೋರಿಸಿ ಇಲ್ಲಿ ಉಡಾಪೆ ಮಾತುಗಳನ್ನು ಆಡ್ಕೊಂಬಂದರೆ ಜನ ಕೇಳೋಕ್ಕೆ ಇಲ್ಲಿ ಯಾರೂ ಕಿವಿ ಮೇಲೆ ಹೂವಿಟ್ಕೊಂಡಿಲ್ಲ. ಟೆಂಡ್ರಾಗಿರ್ತಕ್ಕಂಥ ಟೆಂಡ್ರ್ ಕಾಗದಗಳನ್ನು ಹಿಡ್ಕೊಂಡು ಕಾಂಟ್ರಾಕ್ಟ್ರನ್ನ ಕರೆದು ಕಾಮಗಾರಿಗಳು ಮಾಡಿ ಜನರ ಉಪಯೋಗಕ್ಕೆ ಬಿಡ್ತಕ್ಕಂಥ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು. ಮಾನ್ಯ ಸದಸ್ಯರಿಗೆ ನಾನು ಮನವರಿಕೆ ಮಾಡಿಕೊಡ್ತೇನೆ, ಸ್ಮಶಾನಕ್ಕೆ ತಾವು ಟೆಂಡ್ರ್ ಕರೆಸಿದ್ರಿ, ಟೆಂಡ್ರ್ ಕರೆಸಿದಾಗ ಟೆಂಡ್ರ್ ತೊಗೊಂಡೋಗಿ ಮನೆ ರೂಮಲ್ಲಿ ಇಟ್ಕೊಳ್ಳೋದಲ್ಲ ಸ್ವಾಮಿ. ಟೆಂಡ್ರ್ ಕರೆಸಿದ ಮೇಲೆ ನಿಂತ್ಕೊಂಡು ಕಾಮಗಾರಿಯನ್ನು ಮಾಡಬೇಕು. ನಿಮಗೆ ಪ್ರಜ್ಞೆ ಇಲ್ವಾ? ಟೆಂಡ್ರ್ ಕರೆದಾಗ ಕಾಂಟ್ರಾಕ್ಟ್ರ್ ತಮ್ಮಲ್ಲಿ ಬಂದು ಸದಸ್ಯರು ನಮಗೆ ಜಾಗ ತೋರಿಸ್ಲಿಲ್ಲ ಇದುವರೆಗೂ ಅಂತೇಳಿ ಲೆಟ್ರ್ ಬರ್ಕೊಟ್ಟಿದ್ದು ಸಮ ಜ್ಞಾನಕ್ಕಿಲ್ವಾ? ಇದನ್ನೇಳಿ, ನಿಮಗೆ ಧೈರ್ಯ ಇದ್ದರೆ 13ನೇ ವಾರ್ಡ್ನ ಜನಕ್ಕೆ ಇದನ್ನೇಳಿ. ನಿಮಗೆ ಈ ಸತಿ ಯಾರು ಯಾವ ರೀತಿ ಅಂತ ಜನಕ್ಕೆ ಗೊತ್ತಾಗುತ್ತೆ, ತೀರ್ಮಾನ ಮಾಡ್ತಾರೆ. ಧರ್ಮ ಮತ್ತು ಅಧರ್ಮದ ಪ್ರಶ್ನೆ ಅಲ್ಲ ಸ್ವಾಮಿ, ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ನಡೆಯತಕ್ಕಂಥ ಒಂದು ಸಣ್ಣ ಸ್ಥಳೀಯ ಸಂಸ್ಥೆ ಚುನಾವಣೆ. ಇಲ್ಲಿ ಮುಸ್ಲಿಂ ಮತ ಬಂದವರನ್ನು ಇಲ್ಲಿ ಮಧ್ಯದಲ್ಲಿ ಹೇಳ್ಕೊಂಬಂದು ರಾಜಕೀಯ ಮಾಡ್ತಾ ಇರತಕ್ಕಂಥ ಸಂಸ್ಕೃತಿಗೆ ನನ್ನ ಧಿಕ್ಕಾರ. ಇದಕ್ಕೆ ಜನ ಉತ್ತರ ಕೊಡ್ತಾರೆ. ಈ ಭಾಗದಲ್ಲಿ 11 ಮತ್ತು 12 13 ಎಲ್ಲ ವಾರ್ಡ್ನಲ್ಲಿ ಕೂಡ ಮುಸ್ಲಿಂ ಮತ ಬಾಂಧವರಿದ್ದಾರೆ. ಯಾವುದೇ ಕಾರಣಕ್ಕೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನೋ ತಾರತಮ್ಯ ಇದೆ ಬಿಟ್ಟರೆ ಮುಸ್ಲಿಂ ಹಿಂದೂ ಅನ್ನೋ ತಾರತಮ್ಯ ಜಿಗಣಿನಲ್ಲಿ ಇದುವರೆಗೂ ಹುಟ್ಟಲಿಲ್ಲ, ಹುಟ್ಟೋದೂ ಇಲ್ಲ. ಏನಾದರೂ ಹುಟ್ಟಿದ್ರೆ ಅದಕ್ಕೆ ಸೃಷ್ಟಿಕರ್ತರು ಆನಂದ್ ಗೌಡ ಅನ್ನೋದನ್ನ ನಾನು ನೇರವಾಗಿ ಅವರ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾನೆ. ಇವತ್ತಿಗೆ ನಿಮ್ಮ ಮಾತನ್ನು ಈ ವಿಚಾರದಲ್ಲಿ ಇವತ್ತು ವಾಪಸ್ ತಗೊಂಡು ಕ್ಷಮೆಯನ್ನು ಕೇಳಬೇಕು. ಮುಸ್ಲಿಂ ಮತದಾನರು ಇಲ್ಲಿ ಯಾರು ಸುಮ್ಮನೆ ಇಲ್ಲ ಸ್ವಾಮಿ, ಅವ್ರಿಗೂ ಪ್ರಜ್ಞೆ ಇದೆ. ಅವ್ರು ಯಾರಿಗೆ ಮತದಾನ ಹಾಕಬೇಕು, ಯಾರು ಉತ್ತಮರಿದ್ದಾರೆ, ಬಿಜೆಪಿ ಕಾಂಗ್ರೆಸ್ ಎಲ್ಲ ಪಕ್ಷದಲ್ಲಿ ಮತದಾರ ಬಂಧುಗಳಿದ್ದಾರೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು, ಗೌರವಯುತವಾಗಿ ನಡ್ಕೊಳ್ಳಿ. ಟೆಂಡ್ರ್ಗಾಗಿದೆ ಅಂತ ಪೇಪರ್ ತೊಗೊಂಡು ಅಳ್ಳಾಡಿಸೋದಲ್ಲ ಸ್ವಾಮಿ, ಕೆಲಸ ಮಾಡಿ. ಇನ್ನು ಮುಂದೆ ಆದರೂ ತಮಗೇನಾದರೂ ಅವಕಾಶ ಕೊಟ್ಟರೆ ದಯಮಾಡಿ ಕೆಲಸ ಮಾಡಿ, ಇಲ್ಲಾಂದರೆ ಮನೇಲಿರಿ.
ಅಂತ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ಕಾಮಗಾರಿಗೂ ಅಡ್ಡಪಡಿಸ್ತಾರೆ ಇವತ್ತು ಅಂತವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಅಂತ ಸರ್ ನನ್ನ ಅವರೇ ಹೇಳಿದ್ರು. ಏನು ಹೇಳಿದ್ದಾರೆ, 15 ಜನ ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ರು, ಅವ್ರದೇ ಅಧಿಕಾರದ ಪಕ್ಷ, ನಾವು 5 ಜನ ಇದ್ರು ಕೂಡ ಅವರಿಗಿಂತ ಹೆಚ್ಚು ಕಾಮಗಾರಿಯನ್ನು ನಾವು ಮಾಡಿಸಿದ್ದೀವಿ ಅಂದ್ರಲ್ಲ, ಯಾರು ಸ್ವಾಮಿ ಮಾಡಿಸಿರೋದು? ಭಾರತೀಯ ಜನತಾ ಪಕ್ಷದ ಕೀರ್ತಿ ಇದು. 5 ಜನ ಇರತಕ್ಕಂಥವ್ರಿಗೆ ಭಾರತೀಯ ಜನತಾ ಪಕ್ಷದ ಸದಸ್ಯರಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಅವರಿಗೆ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದೀವಲ್ಲ, ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ. ಇದನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವ್ರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಬೇರೆಯವರಿಗೆ ನಾವು ಪಕ್ಷ BJP JDS ಅಂತ ನೋಡಲಿಲ್ಲ. ಪ್ರತಿಯೊಂದು ಮೀಟಿಂಗಲ್ಲಿ ಸಾಮಾನ್ಯ ಸಭೆಯ ಒಂದು CD ತಂದು ಕೊಡ್ತೀವಿ ನೋಡಿ, 23 ಜನಕ್ಕೆ ನಾವು ಸಮಾನಾಂತರವಾಗಿ ಹಂಚಿದ್ದೇವೆ. ಅದೇ ರೀತಿಯಾಗಿ ಅನುದಾನ ADAಯಿಂದ ಅನುದಾನ 5 ಕೋಟಿ ರೂಪಾಯಿ ಅನುದಾನ ತಂದು ಕೊಟ್ರಲ್ಲ, 5 ಕೋಟಿ ಅನುದಾನವನ್ನು ಯಾವ್ಯಾವ ರಸ್ತೆಗಳಿಗೆ ಇಟ್ಕೊಂಡು ವೈಯಕ್ತಿಕವಾದ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಅವರಿಗೆ ಗೊತ್ತಿರತಕ್ಕಂಥ ವಿಚಾರ. ನೀವು ಇಲ್ಲಿ ಬಡಾಯಿ ಕೊಚ್ಕೊಂಡ್ರೆ ಕೆಲಸ ಇಲ್ಲ. 5 ಕೋಟಿ ಎಲ್ಲೆಲ್ಲಿ ಮಾಡಿದ್ದಾರೆ? ಮಂಚನಹಳ್ಳಿ ಗೋಪಾಲಕೃಷ್ಣಣ್ಣವರು ಬಿಲ್ಡಿಂಗಿಂದ ಮಂಚನಹಳ್ಳಿವರೆಗೂ 1 ಕೋಟಿ 40 ಲಕ್ಷ ರೂಪಾಯಿ ಕಾಮಗಾರಿಯಾಗಿದೆ. ಕಳಪೆ ಕಾಮಗಾರಿಯನ್ನು ಮಾಡಿ ಮೇಲೆ ಟೈಲ್ಸ್ ಹಾಕಿ ಉಡಾಪೆ ಕೆಲಸ ಮಾಡಿಕೊಂಡು ಬಿಲ್ಗಳು ಮಾಡ್ಕೊಂಡಿರ್ತಕ್ಕಂಥ ಸಂಸ್ಕೃತಿ ಭಾರತೀಯ ಜನತಾ ಪಕ್ಷದ್ದಲ್ಲ. ನಾವು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ವಾರ್ಡಲ್ಲಿ ನನ್ನ ಮೇಲೆ ಏನಾದರೂ ನೇರವಾಗಿ ಆಪಾದನೆ ಇದ್ದರೆ ನೇರವಾಗಿ ಚರ್ಚೆಗೆ ಭಾಗವಹಿಸೋಕೆ ರೆಡಿ ಇದ್ದೀವಿ. ದಯಮಾಡಿ ಬಂದು ಕೂತ್ಕೊಳ್ಳಿ, ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡೋಣ. ಇಲ್ಲಾಂದರೆ ಪೇಪರ್ ಇಟ್ಕೊಂಡು ಅಳ್ಳಾಡ್ಸಂಗಿದ್ರೆ ನೀವು ಅಲ್ಲೇ ಅಳ್ಳಾಡಿಸ್ಕೊಂಡಿರಿ ಸ್ವಾಮಿ. MP ಸಾಹೇಬ್ರ ಅನುದಾನ 1 ನಯಾ ಪೈಸ ಜಿಗಣಿಗೆ ಬಂದಿಲ್ಲ. ನಗರೋತ್ಥಾನ ಇಲಾಖೆ ರಾಜ್ಯ ಸರ್ಕಾರದಿಂದ 10 ಕೋಟಿ ಪುರಸಭೆಯಾಗಿ, ಯಾವ ಹೊಸದಾಗಿ ಪುರಸಭೆಗೆ ಆಯ್ಕೆ ಆಗುತ್ತೆ ಪುರಸಭೆಗೆ ಸರ್ಕಾರದ ಅನುದಾನ ಮೊದಲು ವರ್ಷ 10 ಕೋಟಿ ರೂಪಾಯಿ ಕೊಡ್ತಾರೆ, ಎರಡನೇ ಬಾರಿ ಪುರಸಭೆಗೆ 25-30 ಕೋಟಿ ರೂಪಾಯಿ ಕೊಡ್ತಾರೆ. ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ, ಯಾರಿಗೂ ಕಿವಿ ಮೇಲೆ ಹೂಬಿಡ್ತಕ್ಕಂಥದ್ದು ಬೇಡ. ಆ 10 ಕೋಟಿ ರೂಪಾಯಲ್ಲಿ ಕೂಡ ಎಲ್ರಿಗೂ ಸಮಾನಾಂತರವಾಗಿ ಅವ್ರಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ. ಅದನ್ನು ಮುಖ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ತಾವು ದಾಖಲೆಗಳನ್ನು ಪರಿಶೀಲಿಸ್ಬೋದು. ಯಾವುದೂ ಕಾಮಗಾರಿ ಮಾಡಿಲ್ಲ, ಬರೀ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಅವರೇ ಹೇಳಿದ್ರಲ್ಲ, BJP ನಾವೇ ಕೆಲಸ ಮಾಡಿದ್ದೀವಿ ಅಂತ. ಆಯಿತು, ಯಾವ್ದಾನ ಇದ್ರೆ ದಾಖಲೆ ತೋರಿಸ್ಲಿ, ನಾವು MP ಹತ್ರ ಹೋಗ್ತೀವಿ. ನಮಗೂ MP, ಕಾಂಗ್ರೆಸ್ನವ್ರಿಗೆ ಮಾತ್ರ MP ಅಲ್ಲ, ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿರ್ತಕ್ಕಂಥ ಎಂ ಕೃಷ್ಣಪ್ಪನವರು ಭಾರತೀಯ ಜನತಾ ಪಕ್ಷದವ್ರಿಗೆ ಮಾತ್ರ MLA ಅವರಲ್ಲ, ಇಡೀ ಕಾನ್ಸ್ಟಿಟ್ಯೂನ್ಸಿಗೆ MLA ಅವರು. MP ಅವರು ಕೂಡ ಅವರ ಪಕ್ಷದವರು ಗೆಲ್ಲಿಸಿದ್ರು ಕೂಡ ಇಡೀ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ MP ಅವರು. ನಾವು MP ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದೇವೆ. ನಾವು ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಮಗೆ ಅಸಮಂಜಸ, ನಮಗೆ ಇದು ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಮಗೂ ಸೂಕ್ತ ಅಲ್ಲ. ಅವರು ದೊಡ್ಡ ಮಟ್ಟಕ್ಕೆ ನಾವು ಮಾತಾಡ್ತಕ್ಕಂಥ ವ್ಯಕ್ತಿನೂ ಅಲ್ಲ. ನಾನು ಜಿಗಣಿ ಪುರಸಭೆ ವ್ಯಾಪ್ತಿಗೆ ಮಾತ್ರ ಮೀಸಲಾಗಿ ನಾನು ಮಾತಾಡ್ತಾ ಇದ್ದೇನೆ. ಅವ್ರ ಬಗ್ಗೆ ನಾನು ತುಂಬ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದೇವೆ. ಅವ್ರಿಗೆ ಸಿಗ್ತಕ್ಕಂಥ ನಾಯಕರು ತುಂಬ ಒಳ್ಳೆಯವರಿದ್ದಾರೆ. ಅವರನ್ನು ದುರುಪಯೋಗ ಪಡಿಸ್ಕೊಂಡು ಜಿಗಣಿನಲ್ಲಿ ಕಾಂಗ್ರೆಸ್ ಮುಖಂಡರು ದರ್ಪ ಮತ್ತು ದೌರ್ಜನ್ಯ ಮಾಡ್ತಾರೆ ಜಿಗಣಿ ಸಾರ್ವಜನಿಕವಾಗಿ, ಎಲ್ರಿಗೂ ಗೊತ್ತಿದೆ. ಉದಾಹರಣೆಗೆ ಇಲ್ಲಿ ಒಂದು ರಾಜಕಾಲುವೆ ನಡೀತಾ ಇದೆ, ಈ ರಾಜಕಾಲುವೆ 10 ಅಡಿ ವಿಸ್ತೀರ್ಣ ಇದೆ, 1.25 ಅಡಿ ಏನೋ ಕಮ್ಮಿ ಮಾಡಿ 4 ಮೀಟರ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಇಲ್ಲಿ ಇಷ್ಟು ದೊಡ್ಡ ರಾಜಕಾಲುವೆ ಅಗತ್ಯ ಇರಲಿಲ್ಲ, ಆದರೂ ಕೂಡ ಟೆಂಡರ್ ಆಗಿದೆ ಅಂಥೇಳಿ ಒಂದು ಸಣ್ಣ ಕೆಲಸ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು AWE ಸಾಹೇಬರು ಇಲ್ಲಿ ಬಂದು ಪರಿಶೀಲನೆ ಮಾಡಿ, ಇಲ್ಲಿ ಬರ್ತಕ್ಕಂಥದ್ದು 2.5 ಇಂಚ್ ನೀರು, ಇಲ್ಲಿ 10 ಅಡಿ ಮೋರಿಯನ್ನು ಅನಾವಶ್ಯಕವಾಗಿ ಮಾಡಿದ್ದಾರೆ. ಇಲ್ಲಿ ಮೋರಿ ಟೆಂಡರ್ ಹಾಕ್ಸಿರ್ತಕ್ಕಂಥ 11ನೇ ವಾರ್ಡ್ನ ಮೋರಿ ಇದು. ಇಲ್ಲಿ ಪುರಸಭಾ ಸದಸ್ಯರೇ ರಾಜಕಾಲುವೆಯಲ್ಲೇ ಬೋರ್ವೆಲ್ ಹಾಕ್ಕೊಂಡಿದ್ದಾರೆ. ನಾನು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ, ಒಂದು ಅರ್ಜಿಯನ್ನು ನಾನು ನೀಡಿರ್ತಕ್ಕಂಥ ಸದಸ್ಯ ಅಲ್ಲ. ಇಲ್ಲಿ ರಾಜಕೀಯವಾಗಿ ವಿರೋಧಿಗಳು ಅಷ್ಟೇ ಬಿಟ್ಟರೆ ವೈಯಕ್ತಿಕವಾಗಿ ಪ್ರೀತಿ ಮತ್ತು ವಿಶ್ವಾಸಗಳನ್ನು ಉಳಿಸ್ಕೊಂಡು ದಯಮಾಡಿ ಹೋಗಬೇಕು, ಇಲ್ಲಾಂದರೆ ಅದ್ರ ಪರಿಣಾಮನ ತಾವೇ ಎದುರಿಸಬೇಕಾಗ್ತೈತೆ. ನಿಮ್ಮ ಇಷ್ಟ, ನಿಮ್ಮ ಮನೆ ಬರೋಕ್ಕೆ ನಾವು ಹೊಣೆ ಆಗೋದಕ್ಕಾಗದು. ಆನಂದಗೌಡರ ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ. ಪಾಪ ಅವನು ಬೆಳೀತಾ ಇದ್ದಾರೆ, ನನ್ನ ಹೆಸರು ಹೇಳ್ಕೊಂಡ್ರೆ ಪಾಪ ಅವ್ರಿಗೆ ಎಲ್ಲನ ಒಂದು ಸ್ವಲ್ಪ TRP ಜಾಸ್ತಿ ಆಗ್ಬೋದು, ಬಳಸ್ಕೊಳ್ಳಿ. ಇವತ್ತು ನನ್ನ ಹೆಸರು ಹೇಳ್ಕೊಂಡೆ ಬೆಳೀತಾ ಇದ್ದಾರೆ, ದೇವ್ರು ಭಗವಂತ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ. ನನ್ನ ಹೆಸರಿಂದ ಅವ್ರಿಗೆ ಹೆಸರು ಬರುತ್ತೆ ಅನ್ನಂಗಿದ್ರೆ ಬೆಳೆಸ್ಕೊಳ್ಬೋದು. MLC ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ತಂದರು, ಇವು ಯಾವ ನೈತಿಕ ಹಕ್ಕಿದೆ BJP ವೋಟ್ ಕೇಳೋದಕ್ಕೆ ಅಂತ? ಅದನ್ನು ಸಂಬಂಧಪಟ್ಟ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ದೊಡ್ಡ ದೊಡ್ಡ ಚುನಾವಣಾ ಸ್ಪರ್ಧಿಸಿರ್ತಕ್ಕಂಥ MLA ಮತ್ತು MP ಅವ್ರಿಗೆ ಸಂಬಂಧಪಟ್ಟಿರೋ ವಿಚಾರ. ನಾನು ಜಿಗಣಿ ಪುರಸಭೆ ವ್ಯಾಪ್ತಿಯ ಪುರಸಭಾ ಸದಸ್ಯ, ಅವ್ರಿಗೆ ಮತ ಹಾಕೋ ಅಧಿಕಾರವನ್ನು ಕೂಡ ನನಗಿರಲಿಲ್ಲ. ಅದನ್ನು ಅವ್ರ ಬಳಿ ಶಾಸಕರು ಮಾತಾಡ್ತಾರೆ, MP ಅವರು ಮಾತಾಡ್ತಾರೆ. ದಯಮಾಡಿ ಜಿಗಣಿ ಪುರಸಭೆಯ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇದೆ. ದಯಮಾಡಿ ಭಾರತೀಯ ಜನತಾ ಪಕ್ಷದ ಎಲ್ಲ 23 ವಾರ್ಡ್ನ ಸದಸ್ಯರುಗಳಿಗೆ ದಯಮಾಡಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ. ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಕೂಡ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದೇ ಇರೋ ಥರ ಜಿಗಣಿಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಕಿಂಚಿತ್ತೂ ದ್ರೋಹ ಮಾಡದೇ ರೀತಿಯಲ್ಲಿ ನಾವು ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡೋರಿದ್ದೇವೆ. ಹಲವಾರು ಕೊಡುಗೆಗಳನ್ನು ನಾವು ಜಿಗಣಿಗೆ ಕೊಡಬೇಕು ಅಂತ ನಾನು ಪಣವನ್ನು ತೊಟ್ಟಿದ್ದೇವೆ. ಮಾನ್ಯ ಶಾಸಕರು ನಮಗೇನಾದರೂ
ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಅವರ ಪಾದಗಳಿಗೆ ನಾನು ವಂದಿಸುತ್ತಾ ಉತ್ತಮ ರೀತಿಯಲ್ಲಿ ಜಿಗಣಿಯನ್ನು ಅಭಿವೃದ್ಧಿ ಕಡೆಗೆ ತಗೊಂಡೋಗಬೇಕು ಅನ್ನೋದು ನನ್ನ ಜಿಗಣಿಯ ಎಲ್ಲ 23 ವಾರ್ಡ್ನ ಸದಸ್ಯರುಗಳಿಗೆ ಯಾರಿಗೊಬ್ಬರಿಗೆ ಅಧಿಕಾರ ಸಿಗುತ್ತೆ, ಯಾರೋ ಒಬ್ಬರು ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ, ಯಾರಾದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರವನ್ನು ಕೊಡಬೇಕು. ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಸದಸ್ಯರುಗಳಿಗೆ ಮತವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಸೇರಿ ನೂರಕ್ಕೆ 100 ನಾವು ಕಡೆಯ ಬಾರಿ 15 ಗೆದ್ದಿದ್ವಿ. ಇಬ್ಬರು ಅದನ್ನು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಹೊರಗಡೆ ಹೋಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಅದೇ ರೀತಿಯ JDSಯಿಂದ ಸ್ಪರ್ಧೆ ಮಾಡಿ ಗೆದ್ದಿರತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ರವರು ಕೂಡ ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ನಮ್ಮ ಜೊತೆ ಬಂದು ಅವರು ಕೂಡ ಭಾರತೀಯ ಜನತಾ ಪಕ್ಷದ 8ನೇ ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಕೂಡ ಬರಬೇಕಾಯಿತು, ಬರಲಿಲ್ಲ. ಹಾಗೆ 23 ವಾರ್ಡಲ್ಲಿ ಸ್ಪರ್ಧಿಸಿದ್ದೇವೆ. ನಾವು ಅಧಿಕಾರ ಚುಕ್ಕಾಣಿಯನ್ನು ಹಿಡಿತೇವೆ. ಜಿಗಣಿ ಜನರ ಪ್ರೀತಿ ವಿಶ್ವಾಸಕ್ಕೆ ನಾವು ಪಾತ್ರರಾಗ್ತೇವೆ. ಮುಂದಿನ ದಿನಗಳಲ್ಲಿ 30ನೇ ತಾರೀಕು ಇದೇ ತಮ್ಮನ್ನು ಕರೆದು ನಾವು ಜಿಗಣಿ ಜನಕ್ಕೆ ಧನ್ಯವಾದಗಳನ್ನು ಹೇಳೋರಿದ್ದೇವೆ. ಆವತ್ತು ನಮ್ಮ ಅಧಿಕಾರ ಮತ್ತು ಪ್ರೀತಿ ಮತ್ತು ವಿಶ್ವಾಸವನ್ನು ನಾವು ತೋರ್ಪಡೆ ಮಾಡ್ತೀವಿ. ನಾನು ಜಿಗಣಿ 12ನೇ ವಾರ್ಡ್ನ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನನ್ನ ಹೆಸರು ರಾಜಣ್ಣ ಅಂತ. ನಾವು ಆನಂದ್ ಮತ್ತು ನಾನು ಈ ಕಡೆ ಗಿರೀಶ 3 ಜನ 11, 12, 13ನೇ ವಾರ್ಡ್ನಲ್ಲಿ ನಾವು 3 ಒಟ್ಟಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗುವಂಥ ಪ್ರವೃತ್ತಿ ನಾವು ಮೊದಲಿಂದಲೇ ಇಟ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆಯಲ್ಲಿ ಇನ್ನು ನಮ್ಮ ಮುಖಂಡರುಗಳಾದಂಥ ಪ್ರಸಾದ್ ರೆಡ್ಡಿಯವರು, ಶ್ರೀಧರ್ ಅವರು ಇವೆಲ್ಲ ನಮ್ಮ ಜೊತೆ ಸೇರಿಕೊಂಡು ನಾವು 20 ವರ್ಷಗಳಿಂದ ಇದು ಮೊದಲು ಪಂಚಾಯತಿ ಇದ್ದಾಗ 3ನೇ ವಾರ್ಡ್ ಅಂತ ಇತ್ತು, 3ನೇ ಡಿವಿಷನ್ ಅಂತ ಇತ್ತು. ಇದರಲ್ಲಿ 4 ಜನ ಸದಸ್ಯರು ಇರ್ತಾ ಇದ್ರು. ಪ್ರತಿ ಎಲೆಕ್ಷನಲ್ಲೂ ನಾವು 3 ಜನ ಗೆದ್ದೇ ಗೆಲ್ತಾ ಇದ್ವಿ. ನಮ್ಮ ಪಾರ್ಟಿ ಕಡೆಯಿಂದ ನಾವು ಈಗ 2 ಬಾರಿ ನಾನು ಸದಸ್ಯನಾಗಿ ಕೆಲಸ ಮಾಡಿ 10 ವರ್ಷಗಳ ಕಾಲ 2.5 ವರ್ಷಗಳ ಕಾಲ ಈ ಪಂಚಾಯತಿನಲ್ಲಿ ಜಿಗಣಿ ಪಂಚಾಯತಿನಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ. ನಾವೆಲ್ಲರೂ ಒಟ್ಟಿಗೆ ಒಳ್ಳೆ ಹೆಸರನ್ನ ಊರಲ್ಲಿ ತಗೊಂಡಿದ್ದೀವಿ. ನಾವು ಚೇರ್ಮನ್ ಆದಾಗ ನಮ್ಮ ಪಕ್ಷದ ಸದಸ್ಯರಿದ್ದು 6 ಜನ, ನಾವು ಅವತ್ತು 19 ಜನ ಕಾಂಗ್ರೆಸ್ನ ಸದಸ್ಯರಿದ್ದಾಗ ಅವರ ಒಂದು ಸಪೋರ್ಟ್ ತಗೊಂಡು ನಾನು ಚೇರ್ಮನ್ ಆದೆ. 17 ಜನ ನನಗೆ ಮತ ಹಾಕಿ ನನ್ನ ಚೇರ್ಮನ್ ಮಾಡಿದ್ರು. ಎಲ್ಲರ ಜೊತೆಯಲ್ಲಿಟ್ಕೊಂಡು ನಾನು ಜಿಗಣಿಯಲ್ಲಿ 7 ಲಕ್ಷ ಇರ್ತಕ್ಕಂಥ ಒಂದು ವಾರ್ಷಿಕ ಆದಾಯವನ್ನು 2 ಕೋಟಿ ರೂಪಾಯಿಗಳೇ ಒಂದೇ ವರ್ಷದಲ್ಲಿ ನಾನು ರೈಸ್ ಮಾಡಿಸಿ ಇಡೀ ಇಂಡಸ್ಟ್ರಿ ಏರಿಯಾದಲ್ಲಿ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿಸಿ ಇಂಡಸ್ಟ್ರಿ ಏರಿಯಾ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ಎಷ್ಟು ಎಕರೆ ಡೆವಲಪ್ಮೆಂಟ್ ಇದೆ, ನಾನ್ ಡೆವಲಪ್ಮೆಂಟ್ ಎಷ್ಟಾಗಿದೆ ಅಂತೇಳಿ ಸರ್ವೆ ಮಾಡಿಸಿ 2 ಲಕ್ಷ ಕೊಟ್ಟು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿ ಪ್ರೈವೇಟ್ ಆಗಿ ಸರ್ವೆ ಮಾಡಿಸಿ ಪ್ರತಿಯೊಂದು ಕಾರ್ಖಾನೆಗೂ ನಾವು ಒಂದು ಟ್ಯಾಕ್ಸ್ ಅನ್ನ ನಿಗದಿತ ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಿ 1 ವರ್ಷಕ್ಕೆ 2 ಕೋಟಿ ಆದಾಯ ಬರುವಂತ ಕೆಲಸವನ್ನು ನಾವು ಅವತ್ತಿನ ದಿನಗಳಲ್ಲಿ ಮಾಡಿದ್ವಿ. ನಾವು ಅನಂತರದ ಎಲೆಕ್ಷನ್ನಲ್ಲಿ ನಾವು 15 ಜನ BJP ಸದಸ್ಯರೇ ಗೆದ್ದು ನಾವು BJP ಅಧಿಕಾರವನ್ನು ಚುಕ್ಕಾಣಿ ಹಿಡಿದ್ವಿ. ಅದಾದ ನಂತರ ಪುರಸಭೆ ಮಾರ್ಪಡ್ತು. ಪುರಸಭೆ ಆದ ನಂತರ ಈ ಇಡೀ ಜಿಗಣಿಯಲ್ಲಿ 15 ಸದಸ್ಯರ ಬಲವನ್ನು ಮತ್ತೆ ನಾವು ಗೆದ್ದು ಪುರಸಭೆ ಚುಕ್ಕಾಣಿ ಹಿಡಿದು ಇಡೀ ಜಿಗಣಿಯ ನಾಗರಿಕರ ಒಂದು ನಮ್ಮ ಸಪೋರ್ಟ್ ನಮ್ಗೆ ಕೊಟ್ಟವರು ಇಡೀ ಭಾರತೀಯ ಜನತಾ ಪಾರ್ಟಿಯನ್ನು ನಿರಂತರವಾಗಿ ಜಿಗಣಿಯಲ್ಲಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯೇ ಅಧಿಕಾರದಲ್ಲಿದೆ. ಇನ್ನು ಮುಂದೇನೂ ಸಹ ನಮ್ಮ ಕೃಷ್ಣಪ್ಪ MLA ಕೃಷ್ಣಪ್ಪನವರ ಒಂದು ಅಭಿವೃದ್ಧಿ ಕಾರ್ಯಗಳ ಮುಖೇನ ಇಡೀ ಜಿಗಣಿ ಪುರಸಭೆ ವ್ಯಾಪ್ತಿನಲ್ಲಿ ಈ ಇನ್ನೂ ಮುಂದಿನ ದಿನಗಳಲ್ಲೂ ಸಹ BJPನೇ ಅಧಿಕಾರಕ್ಕೆ ಬರ್ತಾ ಇರ್ತದೆ. ಇದು ಸತ್ಯ. ಇದು ಕಟ್ಟಿಟ್ಟ ಬುದ್ಧಿ ಬೂಜೆ. ಇಡೀ ಜಿಗಣಿಯಲ್ಲಿರ್ತಕ್ಕಂಥ ನಾಗರಿಕ ಬಂಧುಗಳು ಇವತ್ತು ಅತಿ ಹೆಚ್ಚಿಗೆ BJP ಕಡೆ ಒಲವು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸುಮ್ಮನೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗ್ಬೋದು, ಬೇರೆ ಯಾರೇ ಆಗಿರ್ಬೋದು, ಸುಮ್ಮನೆ ಸುಖಾಸುಮ್ಮನೆ BJP ಒಂದು ವಾರ್ಡ್ಗಳ ಅಭ್ಯರ್ಥಿಗಳ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸೋದು ಅವರಿಗೆ ಅದು ಶೋಭೆ ತರೋದಿಲ್ಲ. ಸರ್, ಯಾವುದೇ ಕೆಲಸ ಮಾಡಿಲ್ಲ ಅಂತ ಅವ್ರು ಆರೋಪ ಮಾಡ್ಬೋದು. ತಾವೇ ಇದ್ದೀರಾ, ತಾವು ಪತ್ರಕರ್ತರು ಮೀಡಿಯಾದವರು ಇದ್ದೀರಾ. ಇಡೀ ಜಿಗಣಿ ಎಲ್ಲಾ ವಾರ್ಡ್ಗಳಲ್ಲೂ ನೀವು ಓಡಾಡಿ ಮೀಡಿಯಾಲ್ಲಿ ವಿಡಿಯೋ ಮಾಡಿ ಕೊಡಿ, ಜನ ಸಾರ್ವಜನಿಕರು ಗೊತ್ತಾಗುತ್ತೆ. ಈಗ 12ನೇ ವಾರ್ಡ್ನಲ್ಲಿ ಹೋಗಿ ಕೆಲಸ ಮಾಡಕ್ ಜಾಗನೇ ಇಲ್ಲ. ನನಗೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಆನಂದ್ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಕೆಲಸ. ಯಾವುದೇ ರಸ್ತೆ ಖಾಲಿ ಇಲ್ಲ, ಎಲ್ಲ ರಸ್ತೆಗಳು ಕಾಂಕ್ರೀಟೀಕರಣ ಆಗಿದೆ. ಎಲ್ಲ ಮನೆ ಮನೆಗೂ ನೀರು ಬರ್ತಾ ಇದೆ. ಪ್ರತಿ ಕಂಬದಲ್ಲೂ ಬೀದಿ ದೀಪಗಳು ಬೆಳಗ್ತಾ ಇದೆ. ಮನೆ ಮನೆಗೂ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ಆನಂದ್ ಅವರು ಸ್ಪಂದಿಸ್ತಾ ಇದ್ರು ಸಾರ್ವಜನಿಕರಲ್ಲಿ. ಆ ರೀತಿ ನಾವು ಬೆಳೆಸ್ಕೊಂಡ್ಬಂದ್ರೆ ನೀವು ವೀಕ್ಷಣೆ ಮಾಡಿ ಹೋಗಿ. ಅದೇ 13ನೇ ವಾರ್ಡ್ ನೀವು ವೀಕ್ಷಣೆ ಮಾಡಿ. ಯಾವುದೋ ಒಂದು 2 ರೋಡ್ ಮಾಡಿದ್ದಾರೆ, ಆ ರೋಡ್ ಮಾಡಿರೋದು ಮಾಡಿದ್ದಾರೆ ಕೆಲಸ. ಎಲ್ಲ ಮನೆಗಳಿಗೂ ನೀರು ನುಗ್ತದೆ ಮಳೆ ಬಂದ್ರೆ. ರೋಡು ರಸ್ತೆ ಮನೆಗಳಿಗಿಂತ 2 ಅಡಿ ಹೈಟಲ್ಲಿದೆ. ಈಗ ಆನಂದ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನೋಡಿ, ನಮ್ಮ ವಾರ್ಡಲ್ಲಿ BJP ಅಭ್ಯರ್ಥಿ ಅಲ್ಲಿ ನೋಡಿ ನೀವು. ಈಗ 11ನೇ ವಾರ್ಡಲ್ಲಿ BJP ಅಭ್ಯರ್ಥಿನ ವಸತಿ ಗೆದ್ದಿದ್ರು. ಕೆಲಸ ಕಾಮಗಾರಿಗಳು ನೋಡಿ, ಎಲ್ಲಾದರೂ ಒಂದು ಅಡಿ ನಮಗೆ ಕೆಲಸ ಮಾಡೋದಕ್ಕೆ ಜಾಗ ಇಲ್ಲ. ಈಗ 12ನೇ ವಾರ್ಡ್ನಲ್ಲಿ ಒಂದೇ ಒಂದು ಕೆಲಸ ಮುಖ್ಯವಾಗಿದೆ. ಆ ಬಡವರು ಮುಸಲ್ಮಾನ ಬಂಧುಗಳು ಅಲ್ಲಿ ಹಿಂದ್ಗಡೆ ಇದ್ದಾರೆ, ಅವ್ರಿಗೆ ರಸ್ತೆ ಇರಲಿಲ್ಲ. ನಮ್ಮದೇ ಆದಂಥ ಜಾಗ ಮುಂದೆ ದಾರಿ ಬಿಟ್ಟಿದ್ದೀವಿ. ಆ ಜಾಗದಲ್ಲಿ ಇನ್ನೂ ಸ್ವಲ್ಪ ಅಗಲೀಕರಣ ಮಾಡಿ ನಾವು ಪ್ರಮುಖವಾಗಿ ಅದು ಕಾಮಗಾರಿ ಆಲ್ರೆಡಿ ನಡೀತಾ ಇದೆ.
ಮುಂದೆ ಮುಖ್ಯ ರಸ್ತೆಯಿಂದ ಇದು ಅದೊಂದೇ ಕೆಲಸ ನಮಗೆ ಬಾಕಿ ಇರೋದು. ಅಲ್ಲಿ ಸ್ಯಾನಿಟರಿ ಮಾಡಿ ಕಾಂಕ್ರೀಟೀಕರಣ ಮಾಡೋದು ಬಿಟ್ಟರೆ ಅದು ಟೆಂಡರ್ ಆಗಿದೆ ಆಲ್ರೆಡಿ, ಬೇರೆ ಕೆಲಸನೇ ಇಲ್ಲ ನಮ್ಗೆ. ಅಷ್ಟು ಕೆಲಸ ಮಾಡಿ ಕೊಟ್ಟಿದ್ದಾರೆ ಆನಂದ್ ಅವರು. ಸುಖ ಸುಮ್ಮನೆ ಆರೋಪ ಮಾಡ್ತಾವ್ರೆ, ಸುಖ ಸುಮ್ಮನೆ ಆರೋಪಗಳು ಸರ್. ಇದೇನ್ ಗೊತ್ತಾ ಸರ್, ಜನಗಳ ಒಲವು ಅವ್ರ ಕಡೆ ಇಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಕಡೆ ಇಡೀ ದೇಶ ನೋಡ್ತಾ ಇದೆ. ಇವತ್ತಿನ ನರೇಂದ್ರ ಮೋದಿ ಅವರ ಒಂದು ಆಡಳಿತ ವೈಖರಿ ಇಡೀ ಪ್ರಪಂಚ ನೋಡ್ತಾ ಇದೆ. ಪ್ರಪಂಚದಲ್ಲೇ ನರೇಂದ್ರ ಮೋದಿ ಅವರು 10ನೇ ಒಬ್ಬ ಕೀರ್ತಿ ಪತಾಕೆಯನ್ನ ಭಾರತದ ಹೆಸರಿನಲ್ಲಿ ಆರಿಸಿದ್ದಾರೆ. ಇವ್ರು ಯಾವ ಪತಾಕೆ ಆರಿಸಿದ್ದಾರೆ ಅಂತ ಹೇಳ್ಕೊಂತಾರೆ ಸ್ವಾಮಿ. ಏನ್ ನಾಚಿಕೆ ಆಗಲ್ವಾ ಇವ್ರಿಗೆ? ಸ್ವಲ್ಪನಾದ್ರೂ ಮಾತಾಡೋದಕ್ಕೆ ರೀತಿ ನೀತಿ ಇರಬೇಕು. ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಹೇಳಿ ಜನಕ್ಕೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಯಾಕೆ ಕೊರಿಸ್ತೀರ ನೀವು? ಇದು ನಿಜವಾಗ್ಲೂ ಇದು ಖಂಡನೀಯ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಜಿಗಣಿ ಎಲ್ಲ ಮತದಾರ ಬಂಧುಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ 23 ವಾರ್ಡ್ಗಳಲ್ಲಿ ಸ್ಪರ್ಧಿಸತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ತಾವು ಬಹುಮತಗಳೊಂದಿಗೆ ಕೊಟ್ಟು ಅವರನ್ನು ಜಯಶೀಲನ ಮಾಡಿ ಜಿಗಣಿಯ ಸರ್ವತೋಮುಖ ಅಭಿವೃದ್ಧಿಗೆ ತಾವೆಲ್ಲರೂ ಪಾತ್ರರಾಗಬೇಕು. ನಿಮ್ಮ ಜೊತೆ ಜೊತೆಯಲ್ಲೇ ನಾವು ಇದ್ದೇ ನಿರಂತರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ವಾರ್ಡ್ ನಂಬರ್ 13 ಎಲ್ಲ ಮತದಾರ ಬಂಧುಗಳಲ್ಲಿ ಈ ಮೂಲಕ ಕೇಳ್ಕೊತೀನಿ, ನನಗೆ ದಯವಿಟ್ಟು ಒಂದು ಅವಕಾಶ ಕೊಡಿ. ವಾರ್ಡ್ನ ಅಭಿವೃದ್ಧಿ ಮಾಡಿ ವಾರ್ಡಲ್ಲಿರುವಂಥ ಪ್ರತಿ ಮನೆಯೂ ನನ್ನ ಮನೆ ಥರ ನಾನು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ. ಅದಕ್ಕೋಸ್ಕರ ನನಗೆ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಸರ್, ಯಾವ ಮಾನದಂಡ ಇಟ್ಕೊಂಡು ಬಾರಿ ಓಟ್ ಕೇಳೋಕ್ಕೋಗ್ತೀರಾ? ಯಾಕಂದ್ರೆ ಪ್ರಥಮವಾಗಿ ಸ್ಪರ್ಧೆ ಮಾಡ್ತಾ ಇದ್ರೆ ತಾವು ಅಂತ. ಪ್ರಥಮವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಿಜ, ಆದರೆ ಸಾಮಾಜಿಕ ಜೀವನ ನಾನು 10 ವರ್ಷ ಮುಂಚೆನೇ ಪ್ರಾರಂಭ ಮಾಡಿದ್ದೀನಿ. ಮಾತೃಧಾಮ ಅನ್ನೋ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸೋ ದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಎಮರ್ಜೆನ್ಸಿ ಇದ್ದಾಗ ರಕ್ತ ಕೊಡುವಂಥ ಒಂದು ತಂಡನ ಕಟ್ಕೊಂಡು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಯಲ್ಲಿ ರಕ್ತ ಬೇಕಾಗಿದ್ರೂ ಅವರಿಗೆ ಹಾಸ್ಪಿಟ್ಲಿಗೆ ಕಳಿಸೋ ಅಂತ ಕೆಲಸ ಮಾಡ್ತೀನಿ ನನ್ನ ಫ್ರೆಂಡ್ ಸರ್ಕಲ್ನ ಜೊತೆಗೂಡಿಸ್ಕೊಂಡು. ಅದೇ ರೀತಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳನ್ನು ಬಿಟ್ಟು ನಾನು ಮತ್ತು ಪ್ರವೀಣ್ ಇಬ್ಬರೂ ಸೇರಿ ಸುಮಾರು ಕೆಲಸಗಳನ್ನ ಮಾಡಿದ್ವಿ. ಅದನ್ನೆಲ್ಲ ಮಾನದಂಡ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಯುವಕರಿಗೆ ಆದ್ಯತೆ ಕೊಡೋ ದೃಷ್ಟಿಯಿಂದ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಂ ಕೃಷ್ಣಪ್ಪಣ್ಣವರಿಗೆ, ರಮೇಶ್ ಆರಾಧ್ಯ ಅವರಿಗೆ, ಮಂಡಲಾಧ್ಯಕ್ಷರಾದಂಥ ರಾಜಶೇಖರ್ ರೆಡ್ಡಿ ಅವರಿಗೆ, ಜಿಗ್ನಿಯ ಹಿರಿಯ ನಾಯಕರಾದಂಥ ರಾಮಚಂದ್ರಪ್ಪನವ್ರಿಗೆ, ಟಿರಾಜಣ್ಣವ್ರಿಗೆ, ಎಂ ಸಿ ರಾಜಣ್ಣವ್ರಿಗೆ, ಅಪ್ಪಯ್ಯಣ್ಣ ಶ್ರೀಧರ್ ಅಣ್ಣವ್ರಿಗೆ, ಮಲ್ಲಿಗೆ ಆನಂದ್ ಅಣ್ಣವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ ನಿಂತಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿಗಳಿತ್ತು ಈ ಬಾರಿ ಗೆಲ್ತೀರಾ ತಾವು ಅಂತ? ಅಭಿವೃದ್ಧಿ ಯಾರೇ ಸದಸ್ಯರಾದರೂ ಮಾಡೇ ಮಾಡ್ತಾರೆ. ಪುರಸಭೆನಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಇಂತಿಷ್ಟು ಹಣ ಅಂತ ಪ್ರತಿ ವರ್ಷ ಬರುತ್ತೆ. ಅದನ್ನು ನಾನು ನಿಂತು ಗೆದ್ರೂ ನಾನು ಮಾಡ್ತೀನಿ. ಯಾವ ಪಾರ್ಟಿಯಿಂದ ನಿಂತು ಗೆದ್ರೂ ಅವರು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಪುರಸಭೆ ಅಂತ ಇಂತಿಷ್ಟು ಫಂಡ್ ಬರುತ್ತೆ, ಅದನ್ನು ಖಂಡಿತ ಯಾರೇ ಗೆದ್ರೂ ಮಾಡ್ತಾರೆ. ಈ ಬಾರಿ ಆದರೂ ಮತ್ತೆ ಜಿಗಣಿ ಪುರಸಭೆ ಬಿಜೆಪಿ ತಗೊಳ್ತೀರಾ ಎಲ್ಲರೂ ಸೇರಿ 23 ಜನ ಅಂತ? ಖಂಡಿತ 23 ವಾರ್ಡಲ್ಲಿ 23 ವಾರ್ಡ್ಗಳನ್ನು ಬಿಜೆಪಿ ಈ ಸಾರಿ ಗೆಲ್ಲತ್ತೆ. 30ನೇ ತಾರೀಕು ಜಿಗಣಿ ಪುರಸಭೆ ಮೇಲೆ ಬಿಜೆಪಿಯ ಬಾವುಟವನ್ನು ಆರಿಸೇ ತೀರ್ತೀವಿ ಅಂತ ಹೇಳ್ತೀನಿ ಈ ಮೂಲಕ. ಕೋವಿಡ್ ಸಮಯದಲ್ಲಿ ಅಂತ ಎಲ್ಲ ಏನು ಕಲೆಕ್ಟ್ ಮಾಡಿಕೊಂಡು ಪೊಲೀಸ್ ಮುಖಾಂತರ ಕಲೆಕ್ಟ್ ಮಾಡಿಕೊಂಡು ಜನರಿಗೆ ಹಂಚಿದ್ದಾರೆ ಬಿಜೆಪಿ ಗುರುತು ಹಾಕೊಂಡು ಅಂತ ಒಂದು ಆರೋಪ. ಮಾಧ್ಯಮದವರೇ ಅದನ್ನೆಲ್ಲ ಚಿತ್ರೀಕರಿಸಿದ್ದೀರಾ. ಯಾವುದೂ ಕೂಡ ಒಂದೇ ಒಂದು ಪಾರ್ಟಿ ಸಿಂಬಲಲ್ಲಿ ನಾವು ಕೊಟ್ಟಿಲ್ಲ. ಕೊಟ್ಟಿರೋದೇನಾದರೂ ಪ್ರೂವ್ ಮಾಡಿದ್ರೆ ಖಂಡಿತ ನಾನು ಈ ಎಲೆಕ್ಷನ್ನಿಂದ ಇವತ್ತೇ ನಿವೃತ್ತಿ ಆಗ್ತೀನಿ. ಹಿಂದೂ ಮತ್ತು ಮುಸ್ಲಿಂ ಧರ್ಮಯುತ ಅಂತ ಹೇಳಿದ್ರು, ಈಗ ಯಾವ ನೈತಿಕ ಹಕ್ಕಿದೆ ಬಿಜೆಪಿಯವರಿಗೆ ಮುಸ್ಲಿಮ್ಸರ ಮತ ಕೇಳೋದಿಕ್ಕೆ ಅಂತ? ಸೇವೆ ಮಾಡೋದಿಕ್ಕೆ ಯಾವುದೇ ಧರ್ಮ ಬೇಡ, ಜಾತಿ ಬೇಡ, ಯಾವುದು ಬೇಡ. ರಾಜಕೀಯನೇ ಮಾಡಬೇಕು ಅಂತ ಬಂದವರಿಗೆ ಇವೆಲ್ಲ ಬೇಕಾಗ್ತೈತೆ. ನಮ್ಮ ಸೇವೆ ಮಾಡಿರೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಆ ದೃಷ್ಟಿಯಿಂದ ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೀನಿ. ನನಗೆ ಓಟ್ ಕೇಳೋದಿಕ್ಕೆ ಎಲ್ಲ ನೈತಿಕತೆಯೂ ಇದೆ. ಅದಕ್ಕೆ ಯಾವುದೇ ಜಾತಿ ಅಡ್ಡ ಬರೋದಿಲ್ಲ, ಯಾವುದೇ ಧರ್ಮ ಅಡ್ಡ ಬರೋದಿಲ್ಲ. ನಾವು ಖಂಡಿತ ಎಲ್ಲರ ಮನೆ ಬಾಗಿಲುಗಳಿಗೂ ಹೋಗ್ತೀವಿ. ಅವರೇನೆ ನಮ್ಮನ್ನ ಆಶೀರ್ವಾದ ಮಾಡಿಸಿ ಇವತ್ತು 13ನೇ ವಾರ್ಡ್ ಜನತೆ ನನ್ನನ್ನು ಗೆಲ್ಲಿಸಿ ಪುರಸಭೆ ಒಳಗಡೆ ಕಳಿಸ್ತಾರೆ ಅನ್ನೋದನ್ನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ.